ನಿಮಗೆ ಗೊತ್ತಾ ಜಗತ್ತಿನ ದುಬಾರಿ ಕರೆನ್ಸಿ ಯಾವುದು ಅಂತ ದುಬಾರಿ ಕರೆನ್ಸಿ ಅಂದಿದ ತಕ್ಷಣ ಯು ಎಸ್ ನ ಡಾಲರು ಯುಕೆ ನ ಪೌಂಡ್ಸ್ ಇರ್ಬೋದಾ ಅಥವಾ ಜಪಾನ್ ಜಪಾನ್ನ ಎನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲ ವೀಕ್ಷಕರೇ ಜಗತ್ತಿನ ಅತ್ಯಂತ ದುಬಾರಿ ಕರೆನ್ಸಿ ಕುವೈತಿ ದಿನಾರ್ ಕುವೈತಿ ದಿನಾರ ಇದು ಯಾವ ದೇಶದಪ್ಪ ಇದ್ರ ಬಗ್ಗೆ ನಾವು ಕೇಳಿಲ್ಲ ಇದು ಹೇಗೆ ಜಗತ್ತಿನ ಅತ್ಯಂತ ದುಬಾರಿ ಕರೆನ್ಸಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತಿನ ಡಾಲರ್ ಬೆಲೆ ಎಪ್ಪತ್ನಾಲ್ಕು ರೂಪಾಯಿ ಇವತ್ತಿನ ಯುರೋನ ಬೆಲೆ ಎಂಬತ್ತಾರು ರೂಪಾಯಿ ದಾಟಿದೆ ಇನ್ನು ಪೌಂಡ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸೆಂಚುರಿ ಬಾರಿಸಿ ಯಾವುದೋ ಕಾಲ ಆಗ್ಬಿಟ್ಟಿದೆ ಇವತ್ತಿನ ಪೌಂಡ್ಸ್ ನ ಬೆಲೆ ನೂರ ಒಂದು ರೂಪಾಯಿಗಿಂತ ಹೆಚ್ಚಿದೆ ಈ ಕರೆನ್ಸಿಗಳೇ ಹೆಚ್ಚು ದುಬಾರಿ ಅಂತ ಅನ್ಕೊಂತ ಇದೀರಾ ಕುವೈತಿ ದಿನಾರ್ ಇದಕ್ಕಿಂತ ಹೆಚ್ಚಿನ ಮೌಲ್ಯವನ್ನ ಹೊಂದಿದ್ಯಾ ಹೌದು ಕುವಾಯಿತಿ ದಿನಾರ್ನ ಬೆಲೆ ಇನ್ನೂರ ನಲವತ್ತೆಂಟು ರೂಪಾಯಿ ಹಾಗೆ ಇದು ಇನ್ನೂರ ಐವತ್ತು ರೂಪಾಯಿಯನ್ನ ಕೂಡ ದಾಟ್ಬಿಟ್ಟಿದೆ ಎಷ್ಟೋ ಸತಿ ಕುವೈತಿ ದಿನಾರಲ್ಲಿ ಅಲ್ಲಿ ಇರುವಂತಹ ಫ್ಲಕ್ಚುಯೇಶನ್ಸ್ ಗಳನ್ನ ನಾವು ನೋಡಿದೀವಿ ಹೇಗೆ ಕುವೈತಿ ದಿನಾರ್ ಜಗತ್ತಿನ ಅತ್ಯಂತ ದುಬಾರಿ ಕರೆನ್ಸಿ ಆಯ್ತು ಮುಂಚೂಣಿಯಲ್ಲಿರುವಂತಹ ರಾಷ್ಟ್ರಗಳನ್ನ ಹೇಗೆ ಇದು ಹಿಂದಿಕ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹಾಯ್ ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಇಂಡಿಯನ್ ಮನಿ ಯೂಟ್ಯೂಬ್ ಚಾನೆಲ್ ನಾನು ಗಂಗಾ ಹೌದು ವೀಕ್ಷಕರೇ ಕುವೈತಿ ದಿನಾರ್ಗೆ ತನ್ನದೇ ಆದಂತಹ ವಿಶೇಷತೆ ಇದೆ ಹಾಗೆ ಇದಕ್ಕೆ ತನ್ನದೇ ಆದಂತ ಇತಿಹಾಸ ಕೂಡ ಇದೆ ನಿಮ್ಗೆ ಆಶ್ಚರ್ಯ ಅನ್ಸಿದ್ರು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಕುವೈತ್ಗೆ ಹಣವನ್ನು ಮುದ್ರಣ ಮಾಡ್ಕೊಡ್ತಾ ಇದ್ದಿದ್ದು ನಮ್ಮ ಭಾರತ ಭಾರತ ಮತ್ತೆ ಕುವೈತ್ ಅಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದ ಕಾರಣ ಭಾರತದ ಆರ್ ಬಿ ಐನ ಕೆಳಗಡೆ ಕುವೈತಿ ದಿನಾರ್ ಅಂದ್ರೆ ಗಲ್ಫ್ ರುಪಿ ಅನ್ನುವಂತ ಹೆಸರಿನಲ್ಲಿ ಅವರಿಗೆ ಹಣವನ್ನ ಮುದ್ರಣ ಮಾಡಿ ಕಳಿಸ್ತಾ ಇತ್ತು ಬ್ರಿಟಿಷ್ ಕಂಪನಿ ರೂಲ್ ಇದ್ದ ಕಾರಣ ಈ ನಿರ್ಧಾರವನ್ನ ಅವರು ಯಾಕೆ ತಗೊಂಡ್ರು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಕುವೈತ್ ಒಂದು ಸಣ್ಣ ಎಕಾನಮಿ ಆಗಿತ್ತು ಆದ ಕಾರಣ ಅವ್ರಿಗೆ ಹಣವನ್ನ ಮುದ್ರಣ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಬ್ರಿಟಿಷ್ ಕಂಪನಿ ನೀಡಿರಲಿಲ್ಲ ಸೊ ಕಂಪ್ಲೀಟ್ ಆಗಿ ಕುವೈತ್ ಗಲ್ಫ್ ರುಪಿ ಮೇಲೆ ಇಂಡಿಯಾದ ಮೇಲೆ ಡಿಪೆಂಡೆಂಟ್ ಆಗಿತ್ತು ಸೊ ಸಾವಿರದ ಒಂಬೈನೂರ ಅರವತ್ತರ ಸಮಯದಲ್ಲಿ ಕುವೈತ್ಗೆ ಇನ್ನೇನು ಸ್ವಾತಂತ್ರ್ಯ ಸಿಗುವಂತಹ ಸಮಯ ಬಂದಿತ್ತು ಆಗ ಕುವೈತ್ ತನ್ನದೇ ಆದಂತ ಒಂದು ಕರೆನ್ಸಿಯನ್ನ ಲಾಂಚ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಈ ಕುವೈತಿ ದಿನಾರನ್ನ ಲಾಂಚ್ ಮಾಡಿದ್ರು ಆಗ ಕುವೈತಿ ದಿನಾರ್ ನ ಬೆಲೆ ಹದಿಮೂರು ಪಾಯಿಂಟ್ ಮೂರು ಮೂರು ರೂಪಾಯಿ ಆಗಿತ್ತು ಅಂದು ಆ ಅಮೌಂಟ್ ಇತ್ತು ಆ ಜರ್ನಿ ಇವತ್ತಿನವರೆಗೆ ಹೇಗೆ ಬೆಳೆದಿದೆ ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಅರವತ್ ಒಂದರಲ್ಲಿ ಸ್ವಾತಂತ್ರ್ಯ ಸಿಕ್ತು ಆದ್ರೂ ಸಾವಿರದ ಒಂಬೈನೂರ ಅರವತ್ತಾರರವರೆಗೂ ಅವರು ಭಾರತದ ಮೇಲೆ ಗಲ್ಫ್ ರುಪಿಗೆ ಡಿಪೆಂಡೆಂಟ್ ಆಗಿದ್ರು ಅವರು ಹೊಸದಾಗಿ ನೋಟನ್ನು ಲಾಂಚ್ ಮಾಡಿದ್ರು ಅವರು ಇಂಡಿಯಾದಿಂದ ಮುದ್ರಣವಾಗಿರುವಂತಹ ಹಣವನ್ನ ಪಡ್ಕೊಳ್ಳಿಕ್ಕೆ ನಿಲ್ಸಿರಲಿಲ್ಲ ಬಟ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭಾರತದಲ್ಲಿ ಡಿವ್ಯಾಲ್ಯೂಯೇಷನ್ ಆದ ಕಾರಣ ಸಂಪೂರ್ಣವಾಗಿ ಗಲ್ಫ್ ಕಂಟ್ರಿಗಳಿಗೆ ಮತ್ತೆ ಬೇರೆ ಕಂಟ್ರಿಗಳಿಗೆ ಯಾವುದೇ ರೀತಿಯಾದಂತಹ ಹಣವನ್ನು ಮುದ್ರಣ ಮಾಡ್ತಾ ಇತ್ತು ಭಾರತ ಅದನ್ನ ನಿಲ್ಲಿಸಬೇಕಾಗಿ ಬಂತು ಸೊ ಕಂಪ್ಲೀಟ್ ಆಗಿ ಕುವೈತ್ ತನ್ನದೇ ಆದಂತ ಹಣವನ್ನ ಮುದ್ರಣ ಮಾಡಿಕೊಳ್ಳುವಂತಹ ಜವಾಬ್ದಾರಿ ಅವರ ಮೇಲೆ ಬಂತು ಇನ್ನು ಗಲ್ಫ್ ರೂಪಿ ಅನ್ನೋದೇನಿತ್ತು ಇದಕ್ಕೂ ಭಾರತದ ಕರೆನ್ಸಿಗೂ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಗಳು ಇರ್ಲಿಲ್ವಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಭಾರತದ ಕರೆನ್ಸಿಗೂ ಗಲ್ಫ್ ರೂಪಿಗೂ ತುಂಬಾನೇ ಡಿಫರೆನ್ಸ್ ಇತ್ತು ಆದ್ರೂ ಇದು ಇಂಡಿಯಾದಲ್ಲೇ ಮುದ್ರಣ ಆದ ಕಾರಣ ಗಲ್ಫ್ ರೂಪಿಯಲ್ಲಿ ನೀವು ಝೆಡ್ ಅಕ್ಷರದಿಂದ ಆರಂಭ ಆಗಿರುವಂತಹ ನೋಟ್ಗಳನ್ನ ನೋಡ್ಬೋದಾಗಿತ್ತು ಹಾಗೆ ಗಲ್ಫ್ ರೂಪಿ ಇಂಡಿಯಾದಲ್ಲಿ ಮುದ್ರಣವಾದ್ರೂ ಇಲ್ಲಿ ಅದನ್ನ ಬಳಸುವಂತ ಆಯ್ಕೆ ಇರಲಿಲ್ಲ ಗಲ್ಫ್ ರೂಪಿಗಳನ್ನ ಅವರ ದೇಶದಲ್ಲೇ ಮಾತ್ರ ಬಳಸಬೇಕಾದಂತ ರೂಲ್ ಇತ್ತು ಸೊ ಈ ತರ ರೂಲ್ ಇದ್ದರಿಂದ ಗಲ್ಫ್ ರೂಪಿ ಇಂಡಿಯಾದಲ್ಲೇ ಮುದ್ರಣವಾದ್ರು ಬರೀ ಅವರ ಕಂಟ್ರಿಲೆ ಮಾತ್ರ ಅದರ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಬಹುದಾಗಿತ್ತು ಸಾವಿರದ ಒಂಬೈನೂರ ಅರವತ್ತಾರ ನಂತರ ಕುವೈತ್ ತನ್ನದೇ ಆದಂತ ಕರೆನ್ಸಿ ನೋಟ್ಸ್ ಅನ್ನ ಪ್ರಿಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಇದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದಕ್ಕೆ ಒಂದು ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಅನ್ನ ತರಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟನ್ನು ಯಾಕೆ ತಂದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕುವೈತ್ ಅಥವಾ ಬೇರೆ ರೀತಿಯಾದಂಥ ಕಚ್ಚಾ ತೈಲಗಳನ್ನ ಎಕ್ಸ್ಪೋರ್ಟ್ ಮಾಡುವಂಥ ಕಂಟ್ರಿಗಳಲ್ಲಿ ಬೇರೆ ರೀತಿಯಾದಂಥ ಫ್ಲೋಟಿಂಗ್ ರೇಟ್ ಅಥವಾ ಮಿಕ್ಸಡ್ ರೇಟ್ ಆಫ್ ಎಕ್ಸ್ಚೇಂಜ್ ರೇಟ್ ಏನಿದೆ ಅದು ಕಂಪ್ಲೀಟ್ ಆಗಿ ವರ್ಕ್ ಆಗಲ್ಲ ಇದರಿಂದ ಅವ್ರಿಗೆ ಲಾಸ್ ಅಥವಾ ಬೇರೆ ರೀತಿಯಾದಂಥ ಎಫೆಕ್ಟ್ಸ್ ಅನ್ನೋದಿರುತ್ತೆ ಆ ರೀತಿಯಾದಂಥ ಯೋಚನೆಯನ್ನು ಮಾಡಿ ಅವರು ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟನ್ನು ತರಬೇಕು ಅಂತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕುವೈತಿ ದಿನಾರ್ಗೆ ಒಂದು ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಅನ್ನ ತಂದ್ರು ಈ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಅನ್ನ ಯಾವ ರೀತಿ ತಂದ್ರು ಅಂತ ಹೇಳಿದ್ರೆ ಬೇರೆ ಬೇರೆ ಕರೆನ್ಸಿಗಳನ್ನ ಬೇರೆ ಬೇರೆ ಪ್ರೊಪೋರ್ಷನ್ ಗಳಲ್ಲಿ ಒಂದು ಬಾಸ್ಕೆಟ್ ನಲ್ಲಿ ಆಡ್ ಮಾಡಿ ಆ ರೇಷೋ ಏನ್ ಬಂತು ಅದೇ ಕಂಪ್ಲೀಟ್ ಆಗಿ ಕುವೈತಿ ದಿನಾರ್ ಆಯ್ತು ಈ ರೀತಿಯಾದಂತ ಪ್ರೊಪೋರ್ಷನ್ ಅನ್ನ ಪಡ್ಕೊಂಡಂತ ಕುವೈತಿ ದಿನಾರ್ ಪೆಗ್ ಕರೆನ್ಸಿ ಆಯಿತು ಈ ಪೆಗ್ ಕರೆನ್ಸಿಯನ್ನ ಆಯ್ಕೆ ಮಾಡಲಿಕ್ಕೆ ಮುಖ್ಯವಾದಂಥ ಕಾರಣಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ ಕಚ್ಚಾ ತೈಲಗಳ ರಫ್ತಿಂದಾನೇ ಹೆಚ್ಚಿನ ಆದಾಯವನ್ನ ಪಡ್ಕೊಳ್ತಾ ಇರುವಂಥ ಕುವೈತ್ ಎಕಾನಮಿ ಕಂಪ್ಲೀಟ್ ಆಗಿ ಅವರ ಆಯಿಲ್ ಎಕ್ಸ್ಪೋರ್ಟ್ಸ್ ಮೇಲೇ ನಿಂತಿದೆ ಈ ರೀತಿಯಾದಂಥ ಸ್ಟ್ರಾಂಗ್ ಎಕಾನಮಿ ಇರುವಂತಹ ಅವರು ಯಾಕೆ ಪೆಗ್ಡ್ ಎಕಾನಮಿಯನ್ನು ಚೂಸ್ ಮಾಡಿದ್ರು ಅಂತ ಹೇಳಿದ್ರೆ ಆಯಿಲ್ ರೇಟ್ಸ್ ನಲ್ಲಿರುವಂತಹ ವಾಲ್ಟಾರಿ ರೇಟ್ ನೀವೇ ನೋಡಿದಿರಾ ಕೊರೋನಾ ನಂತರದಲ್ಲಿ ಯಾವ ರೀತಿಯಾಗಿ ಆಯಿಲ್ ಮಾರ್ಕೆಟ್ ಡೌನ್ ಆಗಿತ್ತು ಅಥವಾ ದಿಢೀರಂತ ಎಷ್ಟು ಆಯಿಲ್ ಮಾರ್ಕೆಟ್ ನಲ್ಲಿ ಏರಿಳಿತಗಳಿರುತ್ತೆ ಅಂತ ಹಾಗೆ ನೀವು ಮಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅನ್ನ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ಕೂಡ ದೇಶದ ಆದಾಯಕ್ಕೆ ಇದ್ರ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂತ ಸಾಧ್ಯತೆಗಳಿರುತ್ತೆ ಕಚ್ಚಾ ತೈಲಗಳನ್ನ ರಫ್ತು ಮಾಡುವಂತ ಮೂರು ಪ್ರಮುಖ ದೇಶಗಳು ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಅನ್ನ ಆಯ್ಕೆ ಮಾಡಿದ್ರು ಹಾಗೆ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ನ ಆಯ್ಕೆ ಮಾಡಲಿಕ್ಕೂ ಮುಂಚೆ ಅವರು ಮುಖ್ಯವಾಗಿ ಅಂಶವೇ ಅವರ ಫಾರಿನ್ ಎಕ್ಸ್ಚೇಂಜ್ ರೇಟ್ ಗಮನಿಸಿದ ಖರ್ಚಾಗ್ತಾ ಇದ್ದಂತ ಹಣ ಅವರಿಗೆ ಬರ್ತಾ ಇದ್ದಂತ ಹಣಕ್ಕಿಂತ ಕಡಿಮೆ ಇತ್ತು ಈ ನಿರ್ಧಾರದಿಂದ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಅವರಿಗೆ ಒಳ್ಳೆ ಆಯ್ಕೆ ಆಯ್ತು ಈ ತರ ಆದ ಕಾರಣ ಅವರಿಗೆ ಪೆಕ್ಟ್ ಸಿಸ್ಟಮ್ ಕರೆನ್ಸಿ ಏನಿದೆ ಒಳ್ಳೆ ಆದಾಯವನ್ನ ತಂದ್ಕೊಡ್ಲಿಕ್ಕೆ ಶುರು ಮಾಡ್ತು ಹಾಗೆ ಕುವೈತಿ ದಿನ ಹೆಚ್ಚಿನ ಬೆಲೆ ಪಡ್ಕೊಳ್ಳಲಿಕ್ಕೆ ಇನ್ನು ಮೂರು ಮುಖ್ಯ ಅಂಶಗಳಿದೆ ಒಂದು ಅವರ ಆಯಿಲ್ ಎಕ್ಸ್ಪೋರ್ಟ್ಸ್ ಹಾಗೆ ಎರಡನೇದಾಗಿ ಅಲ್ಲಿರುವಂತ ಲೋವರ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಗಿರುತ್ತೆ ಕಡಿಮೆ ಜನ ನಿರುದ್ಯೋಗಿಗಳನ್ನ ನಾವು ಆ ದೇಶದಲ್ಲಿ ನೋಡ್ಬೋದಾಗಿರುತ್ತೆ ಇನ್ನು ಕುವೈತ್ ಯು ಎ ಹೀಗೆ ಅರಬ್ ರಾಷ್ಟ್ರಗಳಲ್ಲಿ ತಮ್ಮ ಜನಸಾಮಾನ್ಯರು ಹೆಚ್ಚಾಗಿ ಚೆನ್ನಾಗಿರಬೇಕು ಅಂತ ಸಾಕಷ್ಟು ಫೆಸಿಲಿಟೀಸ್ಗಳನ್ನ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಹೆಲ್ತ್ ಎಜುಕೇಶನ್ ಗೌರ್ಮೆಂಟ್ ವೆಲ್ಫೇರ್ ಸ್ಕೀಮ್ಸ್ ಹೆಚ್ಚಾಗಿ ಆ ದೇಶಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ ಕುವೈತ್ ಅಂತ ತಗೊಂಡಾಗ ನಮ್ಗೆ ಅಲ್ಲಿ ಅರ್ನ್ ಮಾಡ್ತಾ ಇರುವಂತ ಯಾವುದೇ ವ್ಯಕ್ತಿಗೂ ಆದಾಯ ತೆರಿಗೆ ಅನ್ನೋದನ್ನ ವಿಧಿಸಲ್ಲ ಸೊ ಈ ರೀತಿಯಾದಂತ ಮೂರು ಇಂಪಾರ್ಟೆಂಟ್ ಫ್ಯಾಕ್ಟರ್ ಗಳು ಇವತ್ತು ಕುವೈತಿ ದಿನಾರ್ ನಂಬರ್ ಒನ್ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದೆ ಸೊ ಭಾರತ ಕೂಡ ಯಾಕೆ ಈ ತರ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಅನ್ನ ಮಾಡ್ಕೊಳ್ಬಾರ್ದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಭಾರತ ಈ ಆಯ್ಕೆಯನ್ನ ಹಿಂದೆನೆ ಮಾಡಿತ್ತು ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರದಲ್ಲಿ ಭಾರತ ಈ ನಿರ್ಧಾರವನ್ನ ಕೈಬಿಡ್ತು ಯಾಕಂದ್ರೆ ನೀವು ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಬೇರೆ ದೇಶಗಳ ಕರೆನ್ಸಿ ಮೇಲೆ ನಿಮ್ಮ ದೇಶದ ಗ್ರೋತ್ ಅನ್ನೋದು ಡಿಪೆಂಡೆಂಟ್ ಆಗ್ಬಿಟ್ಟಿರುತ್ತೆ ಸೊ ಭಾರತ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅನ್ನ ಪಡ್ಕೊಂಡಿದೆ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅನ್ನ ಆಯ್ಕೆ ಮಾಡಿರೋ ಕಾರಣ ನಮಗೆ ಬೇರೆ ಕರೆನ್ಸಿಗಳ ಮೇಲೆ ಆಗುವಂತ ಬದಲಾವಣೆಗಳಿಂದ ಬೇರೆ ರೀತಿಯಾದಂತಹ ಎಫೆಕ್ಟ್ಸ್ಗಳು ಆಗಲ್ಲ ಸೊ ಭಾರತ ಹಿಂದೆನೇ ಈ ತರದ ನಿರ್ಧಾರವನ್ನ ತಗೊಂಡಿರೋದ್ರಿಂದ ಭಾರತ ಹೆಚ್ಚಾಗಿ ತೈಲವನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಹೊರತು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಈ ರೀತಿಯಾದಂತಹ ಬೇರೆ ಬೇರೆ ಫ್ಯಾಕ್ಟರ್ಗಳಿಂದ ನಮ್ಮ ಭಾರತ ಈ ರೀತಿಯಾದಂತಹ ಒಂದು ಆಯ್ಕೆಯನ್ನ ಮಾಡ್ಕೊಂಡಿಲ್ಲ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಬಹುದಾಗಿರುತ್ತೆ ಜಗತ್ತಿನ ದುಬಾರಿ ಕರೆನ್ಸಿ ಬಗ್ಗೆ ನಾವು ತಿಳಿಸ್ಕೊಟ್ಟಂತ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಹೆಚ್ಚಿನ ಜನರಿಗೆ ಈ ಮಾಹಿತಿ ತಲುಪ್ಬೇಕಂತಿದ್ರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ಕೂಡ ಇನ್ನಷ್ಟು ಹೆಚ್ಚು ಫಿನಾನ್ಷಿಯಲ್ ಮಾಹಿತಿ ಪಡ್ಕೊಳ್ಬೇಕಂತಿದ್ರೆ ಈ ಕೂಡಲೇ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೀವು ಕೂಡ ಕೃಷಿ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಪರ್ಸನಲ್ ಫಿನಾನ್ಸ್ ಹೀಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕಂತಿದ್ರೆ ಈ ಕೂಡಲೇ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಫಿನಾನ್ಷಿಯಲ್ ಫ್ರೀಡಂ ಅಪ್ಲಿಕೇಶನ್ ಅಲ್ಲಿ ಮುನ್ನೂರಕ್ಕೂ ಅಧಿಕ ಕೋರ್ಸ್ಗಳು ನಿಮ್ಗೆ ಅಂತಾನೆ ಅವೈಲಬಲ್ ಇದೆ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಬುದ್ಧಿವಂತರಾಗಿ ಸ್ವತಂತ್ರರಾಗಿ ಧನ್ಯವಾದಗಳು